ಹಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರಿರುವಂಥದ್ದು. ನನಗೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕಾಗಿ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ದುಡಿಬೇಕಂತ ಒಂದು ಮಾದಾಸೆ ಇರೋದರಿಂದ ನಾನೊಂದು ವುಮನ್ ಎನ್ ಜಿ ಒ ಅಂದರೆ ಮಹಿಳೆಯರದು ಒಂದು ಎನ್ ಜಿ ಒ ನಡೆಸ್ತಾ ಇರೋದರಿಂದ ನನಗೆ ಈ ಕ್ಷೇತ್ರದಲ್ಲಿ ತುಂಬ ಬಡವರು ಮತ್ತು ಅತಿ ಹೆಚ್ಚು ಕಾರ್ಮಿಕರು ಮತ್ತು ಕೆಲಸಕ್ಕೆ ಗಾರ್ಮೆಂಟ್ಸ್ಗಿಂತ ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗುವಂಥ ಅತಿ ಹೆಚ್ಚು ಮಹಿಳೆಯರು ಈ ಕ್ಷೇತ್ರದಲ್ಲಿ ಇರೋದರಿಂದ ಅವರ ಸಬಲೀಕರಣಕ್ಕಾಗಿ ನಾನು ಈ ಕ್ಷೇತ್ರ ಆಯ್ಕೆ ಮಾಡಿಕೊಂಡೆ. ಚನ್ನಪಟ್ಟಣದಿಂದ ಇಲ್ಲಿ ಬರೋದು ಅದು ಹಾಗೇನಲ್ಲ, ಹೋದ ಸರಿ ಬಿ ಎಲ್ ಶಂಕರ್ ಅವರು ಬಂದು ಇಲ್ಲಿ ನಿಂತು ಅವರಿಗೂ ಟಿಕೆಟ್ ಕೊಟ್ಟಿದ್ರು, ಅವರು ಈ ಕ್ಷೇತ್ರದವರಲ್ಲ. ಚಿಕ್ಕಮಗಳೂರು ಇಲ್ಲಿಂದ ತುಂಬ ದೂರ ಇದೆ, ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಚನ್ನಪಟ್ಟಣ ತುಂಬ ಹತ್ರನೇ ಆಯಿತು ಸರ್. ಮತ್ತು ಯಾಕೆ ಈ ಕ್ಷೇತ್ರ, ಇನ್ನೂ ಒಂದು ಕಾರಣ ಏನಂತಂದರೆ ನಾನು ಕಾಂಗ್ರೆಸ್ ಪಕ್ಷದವಳಾಗಿದ್ದು ಕಾಂಗ್ರೆಸ್ ಪಕ್ಷದ ಇಲ್ಲಿ ಒಂದು ಏನು ಹೇಳ್ತೀವಿ ನಾವು ಒಂದು ಸಂಘಟನೆ ಇಲ್ಲಿ ಕುಂಠಿತವಾಗಿತ್ತು, ಯಾರು ಇಲ್ಲಿ ಸಂಘಟನೆ ಮಾಡ್ತಾ ಇರಲಿಲ್ಲ. ಇಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಅಂದರೆ ಇಲ್ಲಿ ಠೇವಣಿ ಕಳ್ಕೊಂಡಿರೋಂಥ ಕ್ಷೇತ್ರ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇಲ್ಲಿ ಸಂಘಟನೆ ಮಾಡಿದ್ರೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಒಂದು ಮಹದಾಸೆಯಿಂದ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು. ಸಂಘಟನೆ ಮಾಡೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬೇಕು ಅಂತೇನಿಲ್ಲ, ಸಾಮಾನ್ಯ ಕಾರ್ಯಕರ್ತನಿಂದನೂ ಸಂಘಟನೆ ಆಗುತ್ತೆ. ಮನೆ ಮನೆಗೂ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ಮನೆ ಮನೆಗೂ ಹೋಗಿ ಓಟ್ ಕೇಳೋಂಥವರು ಸಾಮಾನ್ಯ ಕಾರ್ಯಕರ್ತ. ಹಾಗಾಗಿ ನಾನು ನನ್ನ ಜೊತೆಯಲ್ಲಿರುವಂಥ ಸಾಮಾನ್ಯ ಕಾರ್ಯಕರ್ತರು ನಾನು ಅವ್ರ ಜೊತೆಗೆ ಒಂದು ಕಾರ್ಯಕರ್ತೆಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನದು ಗುಂಪು ಅಂತೇನಿಲ್ಲ, ನನ್ನ ಬೇರೆ ಮಾಡಿದ್ದಾರೆ ಹೊರತು ನಾನು ಯಾರ್ದು ಗುಂಪು ಮಾಡಿಲ್ಲ. ನನ್ನ ಜೊತೆಗೆ ಬಂದವರೆಲ್ಲ ನನ್ನವರಾಗಿದ್ದಾರೆ, ನನ್ನ ಜೊತೆಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರೇ ನನಗೆ ವಾರ್ಡ್ ಅಧ್ಯಕ್ಷರು, ಎಲ್ಲ ಅವರೇ. ಮೊಟ್ಟ ಮೊದಲನೇ ಬಾರಿ ಇಲ್ಲಿಗೆ ಬಂದಾಗ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನಾನು ಪ್ರತಿಯೊಂದೂ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನನಗೆ ಸಹಕಾರ ಕೊಡಿ ಅಂತ ಕೇಳಿದ್ದುಂಟು. ಆದರೆ ಯಾರೂ ನನಗೆ ಸಹಕಾರ ಕೊಡದೇ ಇರೋದ್ರಿಂದ ನನ್ನ ಜೊತೆಯಲ್ಲಿರೋಂಥ ನನ್ನ ಕಾರ್ಯಕರ್ತರು ನನ್ನ ಕೈ ಹಿಡಿದು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಗೊಂಬಂದಿದ್ದಾರೆ ಸರ್. ಹೈಕಮಾಂಡ್ ಅವರು ಯಾರು ಸಂಘಟನೆ ಮಾಡ್ತಾರೆ, ಯಾರ ಹೆಸರು ಅವರು ಒಂದು ಎರಡು ಮೂರು ಸರ್ವೆಗಳನ್ನ ಮಾಡಿಸ್ತಾ ಇದ್ದಾರೆ, ಯಾರ ಹೆಸರು ಸರ್ವೆನಲ್ಲಿ ಹೋಗುತ್ತೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 2019ರಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು, ಆವಾಗ ಏನು ಸಂಘಟನೆ ಮಾಡೋಕ್ಕಾಗದೆ, ನನಗೆ ಯಾರ್ದು ಸಹಕಾರ ಸಿಗದೆ ನಾನೇನು ಮಾಡಿಲ್ಲ. ಕಳೆದ ಒಂದು ವರ್ಷದಿಂದ ನಾನೇ ಒಬ್ಬಂಟಿಯಾಗಿ ನನ್ನ ಸಹಚರರ ಜೊತೆಗೆ ನಾನು ಕೆಲಸ ಶುರು ಮಾಡಿ ಇವತ್ತು ಹೊರಗಡೆ ಜನ ಮಾತಾಡ್ತಾ ಇದ್ದಾರೆ ದಾಸರಳ್ಳಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕಿದೆ ಅಂಥೇಳಿ. ಹೇಗಿತ್ತು ನಾನು ಬರೋದಕ್ಕೆ ಮುಂಚೆ, ಹೇಗಿತ್ತು ನಾನು ಬಂದ ಮೇಲೆ ಹೇಗಿದೆ ಅಂತ ಹೊರಗಡೆ ಜನ ಮಾತಾಡ್ತಾ ಇದ್ದಾರೆ, ನಮ್ಮ ದಾಸರಳ್ಳಿ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಅದನ್ನು ನಾನು ಹೇಳಬಾರ್ದು ನನ್ನ ಕಡೆಯಿಂದ. ಕೂತ್ಕೊಂಡು ಅಲ್ಲಿ ಹೋಗಿ ಬಿ ಬಿ ಎಂ ಪಿ ಆಫೀಸ್ ಮುಂದೆ ಹೋಗಿ ಧರಣಿ ಮಾಡೋದು ಅವೆಲ್ಲ ಮಾಡೋದಕ್ಕಿಂತ ಸ್ಥಳೀಯ ಶಾಸಕರು ಏನು ಮಾಡಿಲ್ಲ ಆ ಕೆಲಸಗಳನ್ನ ಅದನ್ನು ನನ್ನ ಕೈಯಿಂದ ನಾನು ಮಾಡೋದಕ್ಕೆ ಪ್ರಯತ್ನಪಟ್ಟು ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ. ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಿ ಜನಗಳನ್ನ ಅವ್ರ ಮೇಲೆ ಎತ್ಕಟ್ಟಿ ಮಾಡೋದಕ್ಕಿಂತ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಬೇಕಂತ ಆ ಒಂದು ಉದ್ದೇಶದಿಂದ ನಾನೇ ನಿಂತ್ಕೊಂಡು ಆ ಕೆಲಸಗಳನ್ನ ಮಾಡಿಸ್ತಾ ಇದ್ದೀನಿ. ಸಿದ್ಧಾರ್ಥ ಕಾಲೋನಿಯಲ್ಲಿ ಮಳೆ ನೀರು ನುಗ್ಗಿ 200 ಮನೆಗಳಿದೆ, ಅಲ್ಲಿ 200 ಮನೆಗಳಿಗೆ ಮಳೆ ನೀರು ನುಗ್ಗಿ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ, ಅವರಿಗೆಲ್ಲ ಪರಿಹಾರ ಕೊಡಿಸಿದ್ದೀನಿ ಗೌರ್ಮೆಂಟಿಂದ ಬರಬೇಕಾದ ಪರಿಹಾರನ. ಮತ್ತು ಆ ಮನೆಗಳಿಗೆಲ್ಲ ಮತ್ತು ಅವ್ರಿಗೆ ಶೌಚಾಲಯಗಳಿರಲಿಲ್ಲ ಅದನ್ನೆಲ್ಲ ನಾನು ಕಟ್ಸ್ಕೊಟ್ಟಿದ್ದೀನಿ. ಮತ್ತು ಈ ಬಸಪ್ಪನ ಕಟ್ಟೆನಲ್ಲಿ ರಾಜಕಾಲುವೆಯಿಂದ ನೀರು ನುಗ್ಗಿ ತುಂಬ ಮನೆಗಳು ತುಂಬ ಹಾನಿಯಾಗಿತ್ತು, ಅಲ್ಲೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ರಾಜಕಾಲುವೆಗಳನ್ನೆಲ್ಲ ಇವತ್ತು ಎಷ್ಟು ಜೋರು ಮಳೆ ಬಂದ್ರೂ ಅವರೆಲ್ಲ ನೆಮ್ಮದಿಯಾಗಿ ಮರಗ್ತಾ ಇದ್ದಾರೆ. ಶಾಸಕರ ವಿರುದ್ಧ ಕೂತ್ಕೊಂಡು ಪ್ರತಿಭಟನೆ ಮಾಡೋದು, ಇನ್ನೊಬ್ಬರು ಅದು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನಾನೇನು ಮಾಡ್ಬೋದು ನನ್ನ ಜನಕ್ಕೆ ಅಂತ ಒಂದು ಆಲೋಚನೆ ಮಾಡಿ ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಂಪೂರ್ಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಫಾಲೋಯರು, ನಾನು ಕಾಂಗ್ರೆಸ್ ಪಕ್ಷದವಳು, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ, ದುಡಿತಾ ಇದ್ದೀನಿ, ಮುಂದೆನೂ ದುಡಿತಾ ಇರ್ತೀನಿ. ನಾನು ಯಾವುದೇ ಒಂದು ಪಕ್ಷದ ಏನು ಹೇಳ್ತೀವಿ ಈ ಟೋಕನ್ ಥರ ತೊಗೊಂಡು ನಾನು ಯಾವ ಪಕ್ಷದಿಂದನೂ ಬಂದಿಲ್ಲ, ಇಲ್ಲೆಲ್ಲ ಫಿಕ್ಸ್ ಆಗಿದ್ದಾರೆ ಅದೇ ಕೆಲಸಕ್ಕೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನ 3ನೇ ಪ್ಲೇಸಿಗೆ ತೊಗೊಂಬಂದು ಕೂಡಿಸಿದ್ದಾರೆ ಇಲ್ಲಿ ಸ್ಥಳೀಯ ನಾಯಕರು ಅಂತ ಹೇಳ್ಕೊಂಡಿರೋಂಥವ್ರು. ಅವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದಿದ್ರೆ ಇವತ್ತು 31,000 ಬರ್ತಿರಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವೋಟ್ಸ್, 3ನೇ ಪ್ಲೇಸಿಗೆ ಬಂದು ಕೂರಬೇಕಾಗಿರಲಿಲ್ಲ ನಾವು. ಅದು ಇಂಥ ಒಂದು ಬಡ ಜನರು ಲೇಬರ್ಸು ಜಾಸ್ತಿ ಅತಿ ಹೆಚ್ಚು ಸ್ಲಮ್ಗಳಿರೋಂಥ ನಮ್ಮ ಕ್ಷೇತ್ರಗಳಲ್ಲಿ ನಾವು ಈ ಥರ ಹೀನಾಯ ಪರಿಸ್ಥಿತಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ ಅವಾಗಿಂದ. ನಾನು ಮುನಿರತ್ನ ಅವ್ರ ಫಾಲೋಯರ್ ಅಲ್ಲ, ಅವರು ಕರ್ನಾಟಕ ರಾಜ್ಯದ ಮಂತ್ರಿ, ನಮಗೇನಾದರೂ ಸಹಾಯ ಬೇಕಂತಂದರೆ ಅವ್ರ ಹತ್ರ ತೊಗೊಂಡಿರೋದುಂಟು, ಅದರಲ್ಲೇನು ತಪ್ಪಿರೋದಿಲ್ಲ. ಯಾಕೆಂದರೆ ಅವರು ಬಿ ಜೆ ಪಿಗೆ ಮಾತ್ರ ಮಂತ್ರಿ ಅಲ್ಲ, ರಾಜ್ಯ ಸರ್ಕಾರದ ಮಂತ್ರಿ. ನಾವು ಸಾರ್ವಜನಿಕರಾಗಿ ನಮ್ಮ ಕುಂದುಕೊರತೆಗಳ ಹತ್ರ ಅವ್ರ ಹತ್ರ ಹೇಳ್ಕೋಬೋದು, ಅವರಿಂದ ನಾವು ಸಹಾಯ ಹಸ್ತ ತೊಗೋಬೋದು, ಅದರಲ್ಲಿ ಅಭ್ಯಂತರ ಇಲ್ಲ ಅಂತ ನಾನು ಭಾವಿಸ್ತೀನಿ.